न्यूज बिगर ब्रेकिंग वेलकम बैक। बड़ विद्यार्थिया कष्ट मिड़े कॉमेडी स्टार चिकण्ण ओंबत्तने तरगति विद्यार्थी विशाल के चिकण्ण सहाय हस्त चाचिदारे। न्यूज 18 कन्नड़ वरदिया बिग इंपैक्ट इदु बेगूरी सरकारी शालिया विद्यार्थी विशाल के चिकण्ण सहाय मुंदागिदारे। पेट्रोल बंक नली केलसा माड़ता विद्याभ्यासवना माड़ता इदाय बालक आनलाइन क्लास के मोबाइल इल्लदे विशाल परदाड़ता इद्दु स्नेहितर बड़ी पुस्तक पड़ेदु विशाल ओद्ता इद्दु। न्यूज 18 वरदिया बेन्नले सहायद भरवसे सिक्किदे। मोबाइल बुक सेरिदंते ओदिन सामग्रियन्नु चिकण कोट्टिदारे। न्यूज 18 कचेरिगे बंदु नेरवन्न नीडिदारे चिकण स्नेहितरु विद्यार्थी विशाल। बेंगळूरिन बेगूरु सरकारी शालेयल्लि 9ने तरगतियन्न विद्याभ्यास माड्ता इद्दरु। इलेक्ट्रानिक सिटिय मुख्य रस्तेय ವಿಟ್ಟ ಸಂತ್ರದ ಸ್ಲಂನಲ್ಲಿ ತಾಯಿ ಹಾಗೆ ಮಗ ವಾಸವಾಗಿದ್ದಾರೆ। ಅಮ್ಮನ ಜೊತೆಗೆ ಮಧ್ಯಾಹ್ನದವರೆಗೂ ಪೆಟ್ರೋಲ್ ಬಂಕ್ನಲ್ಲಿ ಈ ವಿಶಾಲ್ ಕೆಲಸ ಮಾಡ್ತಾ ಇದ್ದ। ಆನಂತರ ತನ್ನ ಓದಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ। ಆದರೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಈ ಬಾಲಕನ ಬಳಿ ಮೊಬೈಲ್ ಇರಲಿಲ್ಲ, ಹಾಗೆ ಪುಸ್ತಕವನ್ನ ಕೊಂಡುಕೊಳ್ಳೋದಕ್ಕೂ ಕೂಡ ಆತನಿಗೆ ಬಹಳ ಕಷ್ಟ ಆಗ್ತಾ ಇತ್ತು। ಈ ಕುರಿತಂತೆ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು। ಈ ವರದಿಗೆ ಹಾಸ್ಯ ನಟ ಚಿಕ್ಕಣ್ಣ ಅವರು ಸ್ಪಂದಿಸಿದ್ದಾರೆ। ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಸ್ನೇಹಿತರ ಮೂಲಕ ಮೊಬೈಲ್ ಹಾಗೆ ಆತನಿಗೆ ಬೇಕಾದಂತ ಪುಸ್ತಕದ ಒಂದು ವ್ಯವಸ್ಥೆಯನ್ನ ಮಾಡಿ ಆತನ ಅವರ ಸ್ನೇಹಿತರ ಬಳಿ ನ್ಯೂಸ್ 18 ಕಚೇರಿಗೆ ಕಳುಹಿಸಿಕೊಟ್ಟಿದ್ದಾರೆ। ಈ ಮೂಲಕ ಹೃದಯ ವೈಶಾಲ್ಯತೆಯನ್ನ ಮೆರೆದಿರುವಂತದ್ದು ಚಿಕ್ಕಣ್ಣ ಅವರು। ಹೀಗೆ ಎಷ್ಟೋ ಜನ ಬಡ ಮಕ್ಕಳು ಆನ್ಲೈನ್ ಕ್ಲಾಸಿಗೆ ಮೊಬೈಲ್ ಇಲ್ಲದೆ ಸಾಕಷ್ಟು ಪರದಾಡ್ತಾ ಇದ್ದಾರೆ। ಇನ್ನು ಪುಸ್ತಕವನ್ನ ಕೊಂಡುಕೊಳ್ಳೋದಕ್ಕೂ ಆಗದೆ ಇರುವಂತ ಮಕ್ಕಳು ಸಾಕಷ್ಟು ಜನ ಇದ್ದಾರೆ। ಸೋ ಇಂಥ ಮಕ್ಕಳ ಬಗ್ಗೆ ಗೊತ್ತಾದಂತ ಸಂದರ್ಭದಲ್ಲಿ ದಾನಿಗಳು ಈ ರೀತಿ ಸಹಾಯ ಮಾಡೋದ್ರಿಂದಾಗಿ ಎಷ್ಟೋ ಮಕ್ಕಳ ಒಂದು ಭವಿಷ್ಯ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ। ಈ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ಕೂಡ ಇಂಥ ವಿಚಾರಗಳನ್ನ ಆಗಾಗ ಪ್ರಸಾರ ಮಾಡ್ತಾ ಇರುತ್ತೆ। ಇಂಥ ವರದಿಗಳನ್ನ ನೋಡಿದಂತ ಎಷ್ಟೋ ದಾನಿಗಳು ಇಂಥ ಮಕ್ಕಳಿಗೆ ಸಹಾಯವನ್ನ ಮಾಡುತ್ತಿದ್ದಾರೆ। ಅವರಲ್ಲಿ ಇದೀಗ ಚಿಕ್ಕಣ್ಣ ಅವರು ಕೂಡ ಸೇರ್ಕೊಂಡಿರುವಂತದ್ದು ಈ ವಿಷಯ ಗೊತ್ತಾಗ್ತಿದ್ದಾಗೆ ವಿಶಾಲ್ ಗೆ ಬೇಕಾದಂತ ಅಂದ್ರೆ ಆತನ ವಿದ್ಯಾಭ್ಯಾಸಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ। ಮೇನ್ ಆಗಿ ಆತನಿಗೆ ಮೊಬೈಲ್ ಇರಲಿಲ್ಲ, ಆತನಿಗೆ ಒಂದು ಮೊಬೈಲ್ ಅನ್ನು ಕೊಡಿಸಿದ್ದಾರೆ, ಅದರ ಜೊತೆಗೆ ಆತನಿಗೆ ಬೇಕಾದಂತ ಪುಸ್ತಕದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ। ಖಂಡಿತ ಅವರು ಮೈಸೂರಲ್ಲಿ ಇದ್ದಾರೆ, ಬರಕ ಆಗಿಲ್ಲ, ಅವರು ಬರೋಕೆ ನನ್ನನ್ನು ಕಳಿಸಿದ್ದಾರೆ। ಬಟನ್ ಕೊಡ್ಬೇಕು।